ಇವತ್ತಿನ ಈ ವಿಡಿಯೋನಲ್ಲಿ ಐದೇ ಐದು ನಿಮಿಷದಲ್ಲಿ ಟೊಮ್ಯಾಟೊ ಸಾರು ಅಥವಾ ರುಚಿಕರ ಟೊಮ್ಯಾಟೊ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪದಾರ್ಥಗಳನ್ನು ಎಲ್ಲ ತಯಾರಿಸಿಟ್ಕೊಂಡಿದ್ದೆ ಟೊಮ್ಯಾಟೋನ ಕತ್ತರಿಸಿಟ್ಕೊಂಡಿದ್ದೆ ಅಷ್ಟೇ ಫ್ರೆಂಡ್ಸ್ ಐದು ನಿಮಿಷದಲ್ಲಿ ರುಚಿಕರ ಟೊಮೆಟೊ ಸಾರು ತಯಾರಾಯಿತು ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಒಂದು ಬಾಣ್ಲಿನಲ್ಲಿ ಒನ್ ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಏಳೆಂಟು ಕಾಳಷ್ಟು ಮೆಂತ್ಯನ ಹಾಕಿ ಒಗ್ಗರಣೆನ ತಯಾರಿಸ್ಕೊಳ್ಬೇಕು ನೀವು ಎಣ್ಣೆನಾರು ಹಾಕ್ಬೋದು ಅಥವಾ ತುಪ್ಪ ಬೇಕಾದ್ರೂ ಹಾಕ್ಬೋದು ತುಪ್ಪ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹೀಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗು ಇನ್ನೊಂದು ದೊಡ್ಡ ಚಿಟಕಿಯಷ್ಟು ಅರಿಶಿನನ ಹಾಕಬೇಕು ನೀವು ಇಂಗ್ ಬದಲಾಗಿ ಅಥವಾ ಇಂಗಿನ ಜೊತೆಗೆ ಒಂದು ನಾಲ್ಕರಿಂದ ಐದು ಜಜ್ಜಿರುವಂತಹ ಬೆಳ್ಳುಳ್ಳಿ ಬೇಕಾದರೂ ಸೇರಿಸ್ಬೋದು ಆನಂತರ ಸ್ವಲ್ಪ ಕರಿಬೇವು ಒಂದು ಹಸಿಮೆಣ್ಸಿ ಕಾಯಿ ಹೀಗೆ ಸೀಳಿರೋದನ್ನು ಹಾಕಿ ಹಾಗೆ ಜೊತೆಯಲ್ಲಿ ಒಂದು ದೊಡ್ಡ ಟೊಮೆಟೊ ಸಣ್ಣದಾಗಿ ಕತ್ತರಿಸಿರೋದನ್ನು ಸೇರಿಸಿ ಒಂದು ಅರ್ಧ ಚಮಚ ಉಪ್ಪನ್ನು ಜೊತೆಯಲ್ಲಿ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಒಂದು ನಿಮಿಷ ದೊಡ್ಡ ಊರಿನಲ್ಲಿ ಹುರಿಬೇಕು ಟೊಮೆಟೊ ಗಾತ್ರದ್ದಾದರೆ ಒಂದು ಸಾಕು ಅಥವಾ ಒಂದು ಸ್ವಲ್ಪ ಚಿಕ್ಕದಾಗಿದ್ದರೆ ಎರಡು ಹಾಕ್ಕೊಳ್ಳಿ ಒಂದು ನಿಮಿಷ ಹೀಗೆ ಹುರಿದ್ರೆ ಸಾಕು ಆನಂತರ ಅಗತ್ಯ ಇದ್ದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮತ್ತೊಂದು ನಿಮಿಷ ಬೇಯಿಸ್ಕೊಳ್ಬೇಕು ಉಪ್ಪು ಹಾಕಿ ಹೀಗೆ ಉಪ್ಪು ಅರಿಶಿನ ಹಾಕಿ ಬೇಯಿಸಿದರೆ ಟೊಮೆಟೊ ಬೇಗ ಬೆಂದು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕ ಹಾಗೆ ಉಪ್ಪು ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಬೇಕು ನಾವು ಆಲ್ರೆಡಿ ಅರ್ಧ ಚಮಚ ಹಾಕಿದ್ವಿ ಅದನ್ನು ಗಮನದಲ್ಲಿಟ್ಕೊಂಡು ಉಳ್ದಿರೋ ಉಪ್ಪು ಬೆಲ್ಲ ಮತ್ತು ನಾನು ಹುಣಸೆಹಣ್ಣಿನ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ನಿಮಗೆ ಬೇಕಾದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಆ ಹಣ್ಣಿನ ಪೇಸ್ಟ್ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಕುದಿಸ್ಬೇಕು ನಾನು ಸುಮಾರು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದ ಕೂಡಲೇ ಏನು ಒಂದು ನಿಮಿಷದಲ್ಲೆಲ್ಲ ಬಿಡುತ್ತೆ ಬಾಣಲೆ ಎಲ್ಲ ಬಿಸಿ ಇರುತ್ತೆ ಅಲ್ವಾ ಒಂದು ದೊಡ್ಡ ಚಮಚದಷ್ಟು ಸಾರಿನ ಪುಡಿಯನ್ನು ಅಥವಾ ರಸಮ್ ಪೌಡರನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಕುದ್ದು ಕೂಡಲೇ ಸ್ಟವನ್ನು ಆಫ್ ಮಾಡಿದರೆ ಆಯಿತು ನಾನೊಂದು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಆ ನಂತರ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ತೊಗರಿಬೇಳೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಐದೇ ಐದು ನಿಮಿಷದಲ್ಲಿ ಸಡನ್ನಾಗಿ ಮನೆಗೆ ಯಾರಾದರೂ ಬಂದರೆ ಅಥವಾ ನಿಮ್ಗೆ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಅಥವಾ ಬ್ಯಾಚುಲರ್ಸ್ ಎಲ್ಲ ಸುಲಭವಾಗಿ ಮಾಡ್ಕೊಳ್ಬೋದು ಬಹಳ ಚೆನ್ನಾಗಿರುತ್ತೆ ಬಿಸಿ ಅನ್ನೋದೊಂದಿಗೆ ಟ್ರೈ ಮಾಡಿ ನೀವು ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು